When the case is pending on the Supreme Court, how the junior court can give, lower court can give the judgment, or that is better than our vada ide. Hagagi, Supreme Court generally on the case tirmana agli enthelli illi avaru pending ittidaraga na naavu alli avaru vada enide anta helidre naavu kullu mattu bombelu bere anta helvantadu namma vakilra vada adre ಅವ್ರು ಹೇಳುದು ಮೊದಲು ಅದೇ ಬಫೆಲ್ ಅದೇ ಫ್ಯಾಮಿಲಿಗೆ ಸೇರಿದಂತ ಈ ಕೆಲವು ಈ ಮರದ ಇದರಲ್ಲಿ ಬೊಟಾನಿಕಲ್ ನೇಮ್ ಇರ್ತದೆ ಹಾಗೆ ಅದೇ ಇದಕ್ಕೆ ಫ್ಯಾಮಿಲಿಗೆ ಸೇರಿದ ಪ್ರಾಣಿ ಆದ್ರಿಂದ ಅದೇ ಇದಕ್ಕೆ ಅಪ್ಲೈ ಆಗ್ತದೆ ಅಂತ ಹೇಳುವಂತದ್ದು ಅವರ ವಾದ. ಕದಂಬ್ರೆ ಈಗ ಇದರಲ್ಲಿ ನವೆಂಬರ್ ಈಸ್ಟೇ ಆರ್ಡರ್ ದಲ್ಲಿ ಯಾವ್ದು ಈ ಕಮಿಟಿ ಬಗ್ಗೆ ಏನ್ ಪ್ರಸ್ತಾಪ ಇಲ್ಲ ಅವ್ರು ಹೇಳೋದು ಅಲ್ಲಿ ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ ಅಡ್ವೊಕೇಟ್ ಜನರಲ್ ನಾವು ಕಂಬಳಕ್ಕೆ ಸಪೋರ್ಟ್ ಇಲ್ಲ ಸರ್ಕಾರದ ಸಪೋರ್ಟ್ ಇಲ್ಲ ಕ್ಲಿಯರ್ ಆಗಿ ಹೇಳಿದೆ. ಫೆಬ್ರವರಿ ತಿಂಗಳಲ್ಲಿ ಮೇನಕಾ ಗಾಂಧಿ ಅವರು ಪತ್ರ ಬರೆದರು. ಮೇನಕಾ ಗಾಂಧಿ ವಾಸ್ ನಾಟ್ ದ ಕನ್ಸರ್ನ್ ಮಿನಿಸ್ಟರ್. ನಮ್ಮ ಸರ್ಕಾರದ ಅಧಿಕಾರಿಗಳು ಜನಪ್ರತಿನಿಧಿಗಳ ಗಮನಕ್ಕೆ ಅದನ್ನು ತರಬೇಕು. ಆರದೆ ನಾವು ಅದನ್ನು ವಿತ್ಡ್ರಾ ಮಾಡಿದ್ದೇವೆ ಅಂತ ಜಿಲ್ಲಾಧಿಕಾರಿಗಳಿಗೆ ಕಳಿಸಿದ್ರು. ಇದು ನಮ್ಮ ಗಮನಕ್ಕೂ ಬಂದದ್ದು ಬಹಳ ತಡ. ಅಶೋಕ್ ಕುಮಾರ್ ರೈಗಳು ಎರಡು ಕಂಬಳ ಬಾಕಿ ಇತ್ತಾಗ ಒಂದು ನಿಮಿಷ ಉಪ್ಪಿನಂಗಡಿ ಮತ್ತೆ ಪುತ್ತೂರಿನ ಕಂಬಳ ಬಾಕಿ ಇದ್ದಾಗ ಅಶೋಕ್ ಕುಮಾರ್ ರೈಗಳು ಮತ್ತೆ ಹೈಕೋರ್ಟ್ನ ಮೆಟ್ಟಲೇರಿ ಅದಕ್ಕೆ ಅನುಮತಿಯನ್ನು ಪಡ್ಕೊಂಡು ಬಂದರು. ಈ ವರ್ಷ ಪ್ರಾರಂಭದಲ್ಲಿ ಮತ್ತೆ ನಾವು ಆಚರಣೆಗೆ ಅನುಮತಿ ಕೇಳಿದಾಗ ಜಿಲ್ಲಾಧಿಕಾರಿಗಳು ಕೊಡಲಿಲ್ಲ. ಮತ್ತೆ ಹೈಕೋರ್ಟ್ನ ಮೆಟ್ಟಲೇರಿ ಅಶೋಕ್ ಕುಮಾರ್ ರೈಗಳು ಮತ್ತು ಜಿಲ್ಲಾ ಕಂಬಳ ಸಮಿತಿ ಮಾರ್ಗದರ್ಶಕ ಅಶೋಕ್ ಕುಮಾರ್ ರೈಗಳು ಕೋರ್ಟ್ನಲ್ಲಿ ವಾದ ಮಾಡಿದಾಗ ಸಿಂಗಲ್ ಬೆಂಚ್ ಹೇಳಿತು ಹಿಂದೆ ಕೊಟ್ಟಂತಹ ಆಜ್ಞೆ ಊರ್ಜಿತದಲ್ಲಿರುವಾಗ ಜಿಲ್ಲಾಧಿಕಾರಿಗಳ ಅನುಮತಿ ಪಡೆಯುವ ಅಗತ್ಯ ಇಲ್ಲ. ಆ ತೀರ್ಪನ್ನು ಬೇಟಾದವರು ಡಿವಿಜನ್ ಬೆಂಚ್ ನಲ್ಲಿ ಪ್ರಶ್ನೆ ಮಾಡಿ ಚಾಲೆಂಜ್ ಮಾಡಿದ್ರು. ನಾವು ವಾದಿಗಳಾಗಿರುವಾಗ ನಮ್ಮ ಗಮನಕ್ಕೆ ತರದೆ ನೀವು ಹೇಗೆ ತೀರ್ಮಾನ ಕೊಟ್ರಿ ಅಂತ ಹೇಳಿ ಅದರೊಟ್ಟಿಗೆ ನಮ್ಮ ಮೂಲ ವಾದವು ಕೂಡ ಆರ್ಗ್ಯುಮೆಂಟ್ಗೆ ಬಂತು. ಇದರೊಟ್ಟಿಗೆ ಅದನ್ನು ಮಧ್ಯ ಮಾಡಿಕೊಂಡು ಈಗಲೂ ಕೂಡ ನಮಗೆ ಕೊಡ್ತಾ ಇರೋದು ಫೈನಲ್ ಡಿಸಿಷನ್ ಅಲ್ಲ, ಅನುಮತಿ, ಅಧ್ಯಯನಕ್ಕೆ ಅನುಮತಿ ಕೊಡುವಂತ. ಅಲ್ಲಿ ಅಲ್ಲಿ ಒಂದ್ ನಿಮಿಷ, ಅಲ್ಲಿ ವಿತ್ಡ್ರಾ ಮಾಡಿದ್ರೆ ಯಾಕಂತ ಕೇಳಿದ್ರೆ ಅದು ವಿತ್ಡ್ರಾ ಮಾಡುವಾಗ ನಮ್ಮ ಸರ್ಕಾರದ ಮಂತ್ರಿಗಳ ಗಮನಕ್ಕೂ ತರಲಿಲ್ಲ. ಯಾಕಂದ್ರೆ ಅದು ಅವರಿಗೆ ಅಧಿಕಾರ ಉಂಟು, ಯಾರಿಗೆ ಆ ಸೆಕ್ರೆಟರಿ ಅಧಿಕಾರ ಉಂಟು. ಅದು ಈ ರಾಜ್ಯಪಾಲರಿಗೆ ಆಗಿರಲಿಲ್ಲ ಫಸ್ಟ್ ಕೊಡುವಾಗ ಅವರು ಕಂಬಳ ಬೇಕಂತೇಳಿ. ಇವರ ಯಾರ ಗಮನಕ್ಕೆ ತರದೆ ಅಧಿಕಾರಿ ವರ್ಗದಿಂದಲೇ ಅದು ಕೋರ್ಟಿಗೆ ಕೊಟ್ರು. ಆಗ ಇದು
ನಮ್ಮ ಗೌರವ ಸರ್ಕಾರಿ ವಕೀಲರು ಏನ್ ಹೇಳಿದ್ರು ಅಂತ ಹೇಳಿದ್ರೆ ನಮ್ದೇನು ಆಕ್ಷೇಪ ಇಲ್ಲ, ನೀವು ಪರ್ಮಿಷನ್ ಕೊಟ್ಟರು ಅಡ್ಡಿಲ್ಲ ಬಿಟ್ಟರು ಅಡ್ಡಿಲ್ಲ ಅಂತ ಹೇಳಿದ್ರು. ಅದು ನಮ್ಗೆ ಗೊತ್ತಾದ ಮೇಲೆ ಅಲ್ಲಿ ಮನೆ ಶಾಸಕರಾದ ಸುನೀಲ್ ಕುಮಾರ್ ಅಲ್ಲಿ ಪ್ರಶ್ನೆ ಮಾಡಿದ ತಕ್ಷಣ ಅದು ಸರ್ಕಾರಕ್ಕೆ ಗೊತ್ತಾಯ್ತು, ಇದು ವಿಡ್ರೋ ಆಗಿದೆ ಅಂತ ಹೇಳಿ. ಅಲ್ಲಿ ತನಕ ಸರ್ಕಾರದ ಅಂತ ಹೇಳಿದ್ರೆ ಈ ಅಧಿಕಾರಿಗಳಿಗೂ ಈ ಚೀಫ್ ಜಸ್ಟಿಸ್ ಡಿವಿಷನ್ ಬೆಂಚ್ ಆರ್ಡರ್ ಕಿಂತ ಮುಂಚೆನ ಈಗ ಹೇಳ್ತೀರ ನಮ್ಗೊಮ್ಮೆ ಸ್ಟೇ ಕೊಟ್ರಲ್ಲ ಫಸ್ಟ್ ಸ್ಟೇ ಕೊಟ್ಟರು, ಸ್ಟೇ ಬಂತು ಹೌದು. ಪೇಟರ್ ಅವರು ಅಬ್ಜೆಕ್ಷನ್ ಹಾಕಿದ್ರು, ಪೇಟರ್ ಅವರು ಅಬ್ಜೆಕ್ಷನ್ ಹಾಕುವಾಗ ಇಲ್ಲಿ ಸರ್ಕಾರಿ ವಕೀಲರ ಹತ್ರ ಕೇಳಿದ್ರು ನಿಮ್ದೇನ ಸ್ಟ್ಯಾಂಡ್ ಅಂತ. ಬಂದಿದ್ದಾರೆ ನಾವು ಇದಿಲ್ಲ, ನಮ್ಗೆ ಸಪೋರ್ಟ್ ಇಲ್ಲ, ಸಪೋರ್ಟ್ ಇಲ್ಲ ಅಂತ ಹೇಳಿ ಅವ್ರು ಏನ್ ಹೇಳಿದ್ದಾರೆ ಅಂತ ಹೇಳ್ಕೊಂಡ್ಮೇಲೆ ನಾವು ನೀವು ಬೋರ್ಡ್ ಪರ್ಮಿಷನ್ ಕೊಟ್ರು ನಮ್ದು ಆಕ್ಷೇಪ ಇಲ್ಲ ಆಕ್ಷೇಪ ಇಲ್ಲ ಅಂತ ಹೇಳಿದ್ರು. ವಕೀಲರು ನೀವು ಕ್ಲಿಯರ್ ಆಗಿ ಹೇಳಿ ಅಂತ ಹೇಳಿದಾಗ ನೀವು ವಿಡ್ರಾ ಮಾಡಿ ಅಂತ ಹೇಳಿದ್ರು. ಅದು ಆಮೇಲೆ ಸುನೀಲ್ ಕುಮಾರ್ ಪ್ರಶ್ನೆ ಮಾಡಿದಾಗ ಆಗ ಸರ್ಕಾರದ ಗಮನಕ್ಕೆ ಬಂತು. ನಂತರ ನಾವು ಅದಕ್ಕೆ ಬೆಳಗಾವಿ ಅಧಿವೇಶನಕ್ಕೆ ಹೋದಾಗ ಅಲ್ಲಿ ಈ ಕಮಿಟಿ ಬಂದಿತ್ತು ಇದಾದ್ಮೇಲೆ ಹೌದು ಕಮಿಟಿ ಬಂದಿತ್ತು ಆಗ ಸಂಬಂಧ ಅದನ್ನ ಈಗ ಡಿಸೈಡ್ ಆಗ್ಬೇಕು. ಮಾನ್ಯ ನ್ಯಾಯಾಧೀಶರೇ ಕೇಳಿದ್ರು ನೇರವಾಗಿ ಕೇಳಿ ಮೊನ್ನೆ ನೀವು ಈಗ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರಿ, ಈಗ ಸಪೋರ್ಟ್ ಇದೆ ಅಂತ ಹೇಳ್ತಾ ಇದ್ದೀರಿ ಕೇಳಿದ್ರು ಕ್ರೆಡಿಟ್ ನೋಟಿಫಿಕೇಶನ್ ಆಗಿ ನಾವು ನಮ್ಮ ಉದ್ದೇಶ ಇದೆ ನಮ್ಮ ನಿಮ್ಮ ಮುಂದೆ ನಾವು ಮೊದಲು ಮಾಡುವ ಮೇನ್ ಪಾಯಿಂಟ್ಸ್ ಇದೆ. 28ನೇ ತಾರೀಕಿಗೆ ನಾವು ಮೂಡಬಿದ್ದರಲ್ಲಿ ಅಭಯಾರಣ್ಯ ಊರಲ್ಲಿ ಅವರ ನೇತೃತ್ವದಲ್ಲಿ ಒಂದು 3 ಕಿಲೋಮೀಟರ್ ಅದು ಸ್ವರಾಜ್ ಮೈದಾನದಲ್ಲಿ ಸಾಧಾರಣ 200 ಜೊತೆ ಕೋಣೆಗಳನ್ನು ಇಳಿಸಿ ಅದರ ಜೊತೆಯಲ್ಲಿ ಒಂದು 50-75,000 ಜನರನ್ನು ಸೇರಿಸಿ ಎಲ್ಲಾ ಸಂಘ ಸಂಸ್ಥೆಗಳಿಗೆ ಎಲ್ಲಾ ಸಂಘಟನೆಗಳಿಗೆ ಎಲ್ಲಾ ಕಾಲೇಜುಗಳಿಗೆ ಶಾಲಾ ಕಾಲೇಜುಗಳಿಗೆ ಮಾಹಿತಿಯನ್ನು ತಿಳಿಸಿದ್ದೀವಿ. ಅವರಿಗೆ ಇಷ್ಟ ಇದ್ರೆ ಅವರು ಇದರಲ್ಲಿ ಭಾಗವಹಿಸಬಹುದು. ನಮ್ಮ ಅಂದಾಜು ಅಂತ ಹೇಳಿದ್ರೆ ಎಲ್ಲಾ ಕರಾವಳಿ ಇದು ಬರೀ ಕರಾವಳಿಗೆ ಸೀಮಿತ ಅಲ್ಲ, ಇಡೀ ಕರ್ನಾಟಕಕ್ಕೆ ಸೀಮಿತ ಆಗಿರುವಂತಹ ಕಂಬಳ ಅಂತ ನಾವು ತಿಳ್ಕೊಳ್ತೀವಿ. ಯಾವುದೇ ಒಂದು ಇದು ಬಂದ್ರೆ ಈಗ ಬೆಂಗಳೂರಿನವರು ಕೇಳ್ತಾರೆ ಇದ್ಯಾಕೆ ನೀವು ಕರಾವಳಿ ಭಾಗಕ್ಕೆ ಸೀಮಿತ ಮಾಡ್ತೀರಿ, ಇಡೀ ಕರ್ನಾಟಕಕ್ಕೆ ಸೀಮಿತ ಆಗಿರುವಂತಹ ಒಂದು ಕಲೆ ಇದನ್ನು ಎಲ್ಲಾ ಸಂಘಟನೆಗಳು ಈಗ ಚಿತ್ರ ನಟರು ನಾಟಕದ ನಮ್ಮ ಕುಲು ರಂಗವನ್ನು ಉಳಿಸಿದಂತವರನ್ನು ನಮ್ಮ ಜೊತೆಯಲ್ಲಿ ಸೇರ್ಕೊಂಡಿದ್ದಾರೆ. ಆದಷ್ಟು ಚಿತ್ರ ನಟರು ನಮ್ಮನ್ನು ಸೇರಿಸಿಕೊಳ್ಳುವಂತ ನಾವು ಪ್ರಯತ್ನ ಮಾಡಿ ಅವತ್ತು ಎಲ್ಲರನ್ನು ಸೇರಿಸಿ ಸ್ವಯಂ ಪ್ರತಿಭಟನೆಯನ್ನು ಮಾಡಿ ಎಲ್ಲ ಸ್ವಯಂ ಪ್ರೇರಿತವಾಗಿ ಅವರು ಬಂದು ಸೇರುತ್ತಾರೆ. ಶಾಲೆ ಮಕ್ಕಳು ಕಾಲೇಜುಗಳು ಎಲ್ಲ ಇದರಲ್ಲಿ ಯಾವುದೇ ರಾಜಕೀಯ ಪಕ್ಷಗಳಿಲ್ಲ, ರಾಜಕೀಯ ರಹಿತವಾಗಿ ಒಂದು ತಮಿಳುನಾಡಲ್ಲಿ ಗೆಲ್ಲುವಂತಹ ಪರಿಸ್ಥಿತಿ ಅವರು ನಿರ್ಮಾಣ ಮಾಡಿದ್ದಾರೆ. ನಮ್ದು ಅದೇ ಉದ್ದೇಶ ಮಾಡಿದಾಗ ಇಡೀ ಜನಜೀವನ ಅಸ್ತವ್ಯಸ್ತ ಆಗ್ತದೆ. ಅಸ್ತವ್ಯಸ್ತ ಆದ್ರೆ ಬೆಂಗಳೂರಲ್ಲಿ ಸ್ವಲ್ಪ ಹೆಚ್ಚಿಗೆ ಅಸ್ತವ್ಯಸ್ತ ಆದ್ರೆ ಬೆಂಗಳೂರಲ್ಲಿ ಸ್ವಲ್ಪ ಹೆಚ್ಚಿಗೆ ಬಹುಶಃ ಇದು ರಾಜ್ಯ ಕೇಳಿದ್ರೆ ನಿಮ್ ಶಾಸಕನಾಗಿ ಮಾಡಿದ್ರೆ ಕಂಟೆಪ್ಟ್ ಆಗುದಿಲ್ಲ ಅಂತ ನೀವೇ ಕೇಳ್ತೀರಿ, ನೀವೇ ಕೇಳ್ತೀರಿ ಮಂಗಳೂರಿನಲ್ಲೇ ಬಂದ್ ಮಾಡಿ ಅಂತ. ಆದ್ರೆ ಪ್ರಜ್ಞಾವಂತ ನಾಗರಿಕರಾಗಿ ಜನಗಳ ಹಿತ ಕಾಪಾಡುವುದು ಕೂಡ ನಮ್ಮ ಜವಾಬ್ದಾರಿ. ಯಾವುದೇ ಜನಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡಬೇಕು. ಮೂಡುಬಿದ್ರೆಯಲ್ಲಿ ಮಾಡುವಾಗಲೂ ಕೆಲವರು ಹೇಳಿದ್ರು ಮೇನ್ ರೋಡ್ ನಲ್ಲೇ ಪ್ರೊಸೆಷನ್ ಮಾಡುವಂತ, ನಾವು ಅವರನ್ನು ಕನ್ವಿನ್ಸ್ ಮಾಡಿದ್ದೇವೆ ಹಾಗೆ ಮಾಡಬಾರ್ದು. ನಾವು ಬೈಪಾಸ್ ನಲ್ಲಿ ಹೋಗುವ, ಬೈಪಾಸ್ ನಲ್ಲಿ ಹೋಗಿ ಕಂಪ್ಲಾ ಗದ್ದೆಗೆ ಹೋಗುವ, ಆದಷ್ಟು ಜನಗಳಿಗೆ ತೊಂದರೆ ಮಾಡದೆ ಪ್ರತಿಭಟನೆಯನ್ನು ಮಾಡುವ. ಇದು ಕೋರ್ಟಿನ ಗಮನಕ್ಕೂ ಕೂಡ ಗೊತ್ತಾಗಿ ಸ್ವಲ್ಪ ಜನ ಎಚ್ಚರ ಆದದ್ದು ಯಾವಾಗ ಸುಗ್ರೀವಾಜ್ಞೆ ಆದ್ಮೇಲೆ ಈಗ ಜನ ಎದ್ದದ್ದು. ಸುಗ್ರೀವಾಜ್ಞೆ ಆದ ಮೇಲೆ ಕೂಡ ನಾವು ನಿದ್ದೆ ಮಾಡಿ ಮಲಗಿದ್ರೆ ಜನ ನಮ್ಮನ್ನು ಕ್ಷಮಿಸುವುದಿಲ್ಲ. ಆದ್ರಿಂದಾಗಿ ತಮಿಳುನಾಡಿನಲ್ಲಿ ಸುಗ್ರೀವಾಜ್ಞೆ ಮಾಡಿ ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಆದ್ರಿಂದಾಗಿ ನಾವು ಪ್ರತಿಭಟನೆ ಆದ್ರೂ ಮಾಡಿ ಎಲ್ಲರ ಗಮನ ಸೆಳೆಯುವಂತ ನಮ್ಮ ಪ್ರಯತ್ನ ಎಷ್ಟು ಮಾಡಿದ್ದಾರೆ.